ನಮಸ್ಕಾರ ವೀಕ್ಷಕರ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್ ನಾನು ನಿಮ್ಮ ನಾವಿನಿ ಹುಲಿಕೆರೆ ಇದೀಗ ಹೆಡ್ಲೈನ್ಸ್ ರೂಲ್ಸ್ ಸ್ಟ್ರಿಕ್ಟ್ ಆಗಿ ಮಾಡಬೇಕು ಕಠಿಣ ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಲಾಕ್ಡೌನ್ ಇಂದ ಏನು ಪ್ರಯೋಜನ ಆಗಲ್ಲ ಮತ್ತೆ ಕರ್ಫ್ಯೂ ಅಂತಾರೆ ನೈಟ್ ಕರ್ಫ್ಯೂ ಇಂದ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ಡೇ ಆಗಿಬಿಟ್ಟು ನೈಟ್ ಕರ್ಫ್ಯೂ ಅಂತ ಮಾತ್ರ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಆಲ್ರೆಡಿ ಕರ್ಫ್ಯೂ ಇದ್ದಂಗೆ ಇರ್ತದೆ ಅದು ಸೊ ಸ್ಟ್ರಿಕ್ಟ್ ಆಗಿ ಮಾಡಬೇಕು ಜನರಲ್ಲಿ ಅವೇರ್ನೆಸ್ ಕಾನೂನು ಕಠಿಣ ಕ್ರಮ ಕೈಗೊಳ್ಳಬೇಕು ಸಾರಿಗೆ ಸಂಸ್ಥೆ ಕಿತ್ತಾಕ್ತಾರೆ ಸಸ್ಪೆಂಡ್ ಮಾಡಿದ್ದಾರೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಆ ರೀತಿ ಆಗಬಾರ್ದು ನಾವು ಕೂಡ ಅವರಲ್ಲಿ ಬಿಜಿ ಇದ್ದೀವಿ ನಾವು ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಕೋವಿಡ್ ಈಗ ಕೋವಿಡ್ ಸಂದರ್ಭದ ಟೈಮ್ದಾಗ ಮದುವೆ ಸಮಾರಂಭಗಳು ಸಂತೆ ಇವು ಬಗ್ಗೆ ಹೊಸ ಗೈಡ್ಲೈನ್ಸ್ ಯಾವ ಟೈಪ್ ಸಂಪೂರ್ಣವಾಗಿ ಸ್ಟ್ರಿಕ್ ಮಾಡಲೇಬೇಕು ಲಿಮಿಟೆಡ್ ಮುಂಚೆ 50 ಜನ ಅಷ್ಟಕ್ಕೆ ಸೀಮಿತವಾಗಿ ಮಾಡಬೇಕು ಜನ ಭಾಳ ಹಿಂದೆ ಮಾಡಿದ್ರಲ್ಲ ಮುಂಚೆ ಮಾಡಿದ್ರೆ ಮತ್ತಿದು ಸಂತೆಗಳನ್ನು ಆಯಾ ಊರುಗಳಲ್ಲಿ ಅಲ್ಲಲ್ಲಲ್ಲೇ ಸೀಮಿತ ಡಿವೈಡ್ ಮಾಡಬೇಕು ರಶ್ ಆಗೋದು ತಪ್ಪಿಸ್ಬೇಕು ಸರ್ಕಾರ ಕಡೆ ಮನಸ್ಸು ಮಾಡಿದ್ರೆ ಒಳ್ಳೆಯ ಪ್ಲ್ಯಾನ್ ಮಾಡ್ಬೋದು ಮಾಡಬೇಕು ಆಕ್ಸಿಜನ್ ಬದಲ ಅದಕ್ಕೆ ರಾಜ್ಯ ಸರ್ಕಾರದಾಗ ಎಷ್ಟೋ ಒಬ್ಬರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಒಬ್ಬರು ಒಂದು ಸ್ಟೇಟ್ಮೆಂಟ್ ಕೋವಿಡ್ದಲ್ಲಿ ಸರ್ಕಾರ ಬದಲದಲ್ಲೇ ಇದೆ ಸರಿಯಾಗಿ ಯಾವುದೂ ಮಾಹಿತಿ ಕೊಡಲ್ಲ ಸ್ಟೇಟ್ಮೆಂಟ್ ಇಲ್ಲ ಅವ್ರಿಗೆ ಎಷ್ಟು ಬೆಡ್ ಅವೈಲೇಬಲ್ ಇದೆ ಗೊತ್ತಿಲ್ಲ ಸೊ ಹಿಂಗಾಗಿ ಗೊಂದಲದಲ್ಲಿದೆ ಆದರೂ ಕೂಡ ಸರಿಯಾಗಿ ಇನ್ನು ಮುಂದಾರ ಸರಿಯಾಗಿ ಮಾಡಬೇಕು ಸರ್ಕಾರ